ಧಾರವಾಡ ಜಿಲ್ಲಾ ಕುಂದಗೋಳ ತಾಲ್ಲೂಕಿನ ಅಲ್ಲಾಪುರ ಗ್ರಾಮಕ್ಕೆ ಕುಂದಗೋಳ ಗ್ರಾಮ ಪಂಚಾಯತ್ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳಾದ ಆಕಾಶ್ ವಿಯವರು ಭೇಟಿ ನೀಡಿ ಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ನಳ ಜೋಡಣೆ ಪೈಪ್ಲೈನ್ ಕಾರ್ಯ ವೀಕ್ಷಣೆ ಮಾಡಿ ನಂತರ ಪೈಪ್ಲೈನ್ ಕೆಲಸದ ಕಾಮಗಾರಿ ನಡೆಯುತ್ತಿರುವ ಗ್ರಾಮದ ಎಲ್ಲ ಓಣಿಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು। ನಂತರ ಗ್ರಾಮದಲ್ಲಿ ಇರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು। ನಂತರ ಗ್ರಾಮ ಪಂಚಾಯತ್ ಸಿಬ್ಬಂದಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ವಚ್ಛತೆಯಿಂದ ಇಡಲು ತಿಳಿಸಿ ಯಾವುದೇ ಕಾರಣಕ್ಕೂ ಶುದ್ಧ ಕುಡಿಯುವ ನೀರು ಘಟಕ ಬಂದ್ ಇಡಬೇಡಿ ಎಂದು ತಿಳಿಸಿದರು। ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅಲ್ಲಾಪುರ ಗ್ರಾಮದ ಆರೋಗ್ಯ ನೈರ್ಮಲ್ಯ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ರಡ್ಡೇರ ಮತ್ತು ಜೆಜೆಎಂ ಕಾಮಗಾರಿ ಗುತ್ತಿಗೆದಾರರಾದ ಚಂದ್ರಹೂತನಗೌಡ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ಉಪಸ್ಥಿತರಿದ್ದರು। ವಿಲ್ಸನ್ ಸೊಪ್ಪಡ್ಲ, ಯಲ್ಲಪ್ಪ ಗೊರವನಕೊಳ್ಳ, ಯಲ್ಲಪ್ಪ ಕಾಳಪ್ಪನವರ, ಮಹದೇವ ಬಡ್ಲಿ, ಪುಂಡಲೀಕ ತಳವಾರ, ಪ್ರಕಾಶ್ ಚನ್ನಮೇತ್ರಿ, ಮಂಜುನಾಥ ನೀಲಪ್ಪನವರ, ಸಂತೋಷ್ ಚನ್ನಮೇತ್ರಿ, ಯಲ್ಲಪ್ಪ ಹುಣಶೀಕಟ್ಟಿ, ಲಕ್ಕಪ್ಪ ಜಗದಾರ, ಬಸಪ್ಪ ಚನ್ನಮೇತ್ರಿ, ಬಸು ಕಮತಗಿ, ಲಕ್ಷ್ಮೀನಾಗಮ್ಮನವರ, ರಾಮವ ಕೂರುಶಿ, ಯರಗಟ್ಟಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳ ದಲಿತ ಮುಖಂಡರು ಉಪಸ್ಥಿತರಿದ್ದರು। ಮಲ್ಲಿಕಾರ್ಜುನ ರಡ್ಡೇರ, ಕನ್ನಡ ಟಿವಿ, ಕುಂದಗೋಳ।